ಅಜ್ಜಿನ ಕೂಗು, ಅಜ್ಜಿನ ಅಜ್ಜಿನ ಕೂಗು, ಅಜ್ಜಿ ಅಜ್ಜಿನ ಕೂಗು, ಅಜ್ಜಿನ ಮಗ ಈ ಕಡೆ ಮಾಡಕ್ಕೆ ನೋಡ್ತೀನಿ ಅಲ್ಲಿ ನೋಡ. ಅಜ್ಜಿ ತಮ್ಮ ಹೆಸರು ಹೇಳಿ. ಗಂಗಮ್ಮರೆ, ತಮ್ಮ ಯಾವ ಊರಿಂದ ಬಂದಿದ್ದೀರಾ? ಹಾವೇರಿ. ಆ ಎತ್ತುಗಳ ವ್ಯಾಪಾರ ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರಾ? 40 ವರ್ಷದ ಎತ್ತಿನ ವ್ಯಾಪಾರ. ಯಾವ್ಯಾವ ಜಾತ್ರೆಗಳು ಹೋಗ್ತೀರಾ? ನಿಮ್ಮ ಕಡೆ ಇರೋ ಜಾತ್ರೆ ಎಲ್ಲ ಹೋಗ್ಬೇಕು. ಹೆಸರು ಹೇಳಿ ಒಂದ್ಸರಿ, ಜಾತ್ರೆಗಳ ಹೆಸರು. ಸುಬ್ರಹ್ಮಣ್ಯ. ಮುಂಚೆ ಈ ವರ್ಷ ಎಷ್ಟು ಎತ್ತುಗಳು ವ್ಯಾಪಾರ ಮಾಡಿದೀರಾ? ಸಾಧಾರಣ ಒಂದು 20 ಜೊತೆ. ಅಮ್ಮ ಯಾವ ತರ ಎತ್ತುಗಳು ನೀವು ವ್ಯಾಪಾರ ಮಾಡ್ತೀರಾ? ಎಲ್ಲ ಜಾತಿನ ಮಾಡ್ತಾರಾ? ಎಷ್ಟು ಏನ್ ಬೆಲೆ? ಲಕ್ಷದ ಮಠನ ಮಾಡ್ತಾರೆ. ಲಕ್ಷದ ಮಠ ಮಾಡ್ತೀರಾ? ಇದುವರೆಗೂ 40 ವರ್ಷ ಸರ್ವಿಸ್ ನ ಟಿವಿನ ಬಂದಿರಲಿಲ್ಲ ನೀನು. ಹೆಂಗಸರುಗಳು ಯಾರು ಎತ್ತಿನ ವ್ಯಾಪಾರಕ್ಕೆ ಬರೋದಿಲ್ಲ, ನೀವು ಮಾಡ್ತಿದ್ದೀರಾ, ಎಲ್ಲರೂ ಖುಷಿ ಆಗ್ತಿದೆ. ಏನ್ ಹೇಳ್ತೀರಾ ಅದಕ್ಕೆ? ನೀವು ಹೆಂಗಸರು ವ್ಯಾಪಾರ ಮಾಡಬಹುದು ಅಂತ ಹೇಳ್ತೀರಲ್ಲ. ಗಂಗಮ್ಮ ಬಂದ್ರೆ ನಮ್ಮ ಜಾತ್ರೆಯಲ್ಲಿ ತುಂಬಾ ಒಂದು 4-5 ಲೋಡು ಅಂತಂದ್ರೆ ಒಂದ್ ಲೋಡ್ ಹತ್ತು ಜೊತೆ 40-50 ಜೊತೆ ಎತ್ತು ವ್ಯಾಪಾರ ಮಾಡ್ತಾಳೆ. ಈಗ ಸುಮಾರು 50 ವರ್ಷದಿಂದ ವ್ಯಾಪಾರ ಮಾಡ್ತಾಳೆ ನಮ್ಮ ಜಾತ್ರೆಯಲ್ಲಿ. ಹಾಗೆ ಬಂದ್ರೆ ನಮ್ಮ ಜಾತ್ರೆಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಜಾತ್ರೆ ಒಳಗ ಎಮ್ಮ ಬಂದ್ರೆ ಎಲ್ಲ ದನ ಕರುಗಳವ್ರು ಖುಷಿ ಪಡ್ತಾರೆ. ನಮ್ಮ ಎತ್ತು ತೆಗಿತಾಳೆ, ನಮ್ಮ ಎತ್ತು ತೆಗಿತಾಳೆ ಅಂತ ಹೇಳಿ ಸುಮಾರು ಜನ ಸಂತೋಷ ಪಡ್ತಾರೆ ನಮ್ಮ ಜಾತ್ರೆ ಒಳಗೆ. ಹಾಗೆ ಬಂದ್ರೆ ನಮ್ಮ ಜಾತ್ರೆಗೆ ಒಂಥರ ಕಳೆ ಬರುತ್ತೆ. ಜಾತ್ರೆ ಹಾಕಿ ನೋಡಿದ ಎತ್ತು ಬಿಡೋದಿಲ್ಲ ಎಮ್ಮ. ಮನ್ಸ್ ಬಂದ್ರೆ ಕಟ್ಟೆ ಕಟ್ಟಾಳ. ಅದೇ ಬೇಕಾಗಿದ್ದು. ಮಾಡ್ತಾನೆ ಅದ ನೋಡ, ವಾಪಸ್ ಕೊಟ್ಟು ಮಾತು ಮಾತಾಡ್ತೀನಿ. ಏ ಮನುಷ್ಯ ಬೇಕಾಯ್ತಪ್ಪ, ಎಲ್ಲ ಹೋಗ ನಿಂತ ಮುಂದೆ